ಎಲ್ಲರಿಗೂ ಲೈಫ್ ಮ್ಯಾಟರ್ಸ್ಗೆ ಪ್ರೀತಿಯ ಸ್ವಾಗತ. ಸಾಮಾಜಿಕ ಸಮಾನತೆ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಡಿದ ಭಾರತದ ಮಹಾನ್ ನಾಯಕರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಮುಖರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕಡು ಕಷ್ಟದ ಬದುಕಿನ ನಡುವೆಯೇ ಸಾಧನೆಯ ಪಥದಲ್ಲಿ ಇಡೀ ಜಗತ್ತು ಎಂದಿಗೂ ಮರೆಯದ ಹೆಜ್ಜೆಗಳನ್ನಿಟ್ಟ ಮಹಾಮಾನವತಾವಾದಿ. ಈ ಕಾರಣದಿಂದಲೇ ಅವತ್ತು, ಇವತ್ತು ಮತ್ತು ಮುಂದೆ ಕೂಡ ಅಂಬೇಡ್ಕರ್ ಅವರ ಬದುಕು ಸದಾ ಎಲ್ಲರಿಗೂ ಸ್ಫೂರ್ತಿ ತುಂಬುವಂತಹದ್ದು ಮತ್ತು ಆದರ್ಶವಾದದ್ದು. ಕಷ್ಟ, ಅವಮಾನ, ಬಡತನಗಳ ನಡುವೆಯೇ ಈ ದೇಶದ ಭದ್ರ ಭವಿಷ್ಯಕ್ಕಾಗಿ ಸಂವಿಧಾನ ರಚಿಸಿ ಸಂವಿಧಾನ ಶಿಲ್ಪಿಯಾದ ಅಂಬೇಡ್ಕರ್ ಅವರ ಬದುಕಿನ ಈ 10 ವಿಶೇಷ ಸಂಗತಿಗಳು ನಿಮಗೆ ಅವರ ಬದುಕಿನ ಕುರಿತು ಇನ್ನಷ್ಟು ಸ್ಫೂರ್ತಿ ತುಂಬಬಲ್ಲದು. ಅಂಬೇಡ್ಕರ್ ಅಲ್ಲ, ಅಂಬಾವಾಡೇಕರ್. ನಮಗೆಲ್ಲ ಅಂಬೇಡ್ಕರ್ ಎಂದೇ ಪರಿಚಿತರಾದ ಇವರ ನಿಜವಾದ ಹೆಸರು ಅಂಬಾವಾಡೇಕರ್. ಹುಟ್ಟೂರಾದ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆ ಇದಕ್ಕೆ ಒಂದು ಕಾರಣವಾದರೆ ಇವರ ಶಿಕ್ಷಕರಾಗಿದ್ದ ಮಹಾದೇವ್ ಅಂಬೇಡ್ಕರ್ ಅವರು ಶಿಷ್ಯನ ಮೇಲಿನ ಅಗಾಧವಾದ ಪ್ರೀತಿಯಿಂದ ಅಂಬಾವಾಡೇಕರ್ ಎನ್ನುವ ಸರ್ನೇಮ್ ಅನ್ನು ತಮ್ಮ ಹೆಸರಿನಂತೆಯೇ ಅಂಬೇಡ್ಕರ್ ಎಂದು ಶಾಲಾ ದಾಖಲೆಗಳಲ್ಲಿ ನಮೂದಿಸಿದರು. ವಿದೇಶಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ. ಅರ್ಥಶಾಸ್ತ್ರದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದುಕೊಂಡ ಮೊದಲ ಭಾರತೀಯ ಎನ್ನುವ ಗೌರವ ಅಂಬೇಡ್ಕರ್ ಅವರದ್ದು. ಇದರೊಂದಿಗೆ 2 ಬಾರಿ ಇದೇ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದುಕೊಳ್ಳುವ ಮೂಲಕ ದಕ್ಷಿಣ ಏಷ್ಯಾದಲ್ಲಿ 2 ಡಾಕ್ಟರೇಟ್ ಪಡೆದ ಮೊದಲ ವ್ಯಕ್ತಿಯಾಗಿಯೂ ಅಂಬೇಡ್ಕರ್ ಅವರು ದಾಖಲೆ ಬರೆದಿದ್ದಾರೆ. ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ. 1935 ಭಾರತ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪಿಸಿತು. ಇದಕ್ಕೆ ಕಾರಣರಾದವರಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರು. ದಿ ಪ್ರಾಬ್ಲಮ್ ಆಫ್ ದಿ ರೂಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಎನ್ನುವ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರು ರಿಸರ್ವ್ ಬ್ಯಾಂಕ್ ಅಗತ್ಯ ಹಾಗೂ ಹಣದುಬ್ಬರದ ಕುರಿತು ಆಳವಾಗಿ ವಿವರಿಸಿದ್ದರು. ದಂಡಿ ಸತ್ಯಾಗ್ರಹಕ್ಕಿಂತ ಮೊದಲು ಅಂಬೇಡ್ಕರ್ ಅವರ ಮಹಾಟ್ ಸತ್ಯಾಗ್ರಹ. ಗಾಂಧೀಜಿ ಉಪ್ಪಿಗಾಗಿ ದಂಡಿ ಸತ್ಯಾಗ್ರಹ ಮಾಡುವ 3 ವರ್ಷ ಮೊದಲೇ ಕುಡಿಯುವ ನೀರಿನ ಹಕ್ಕಿಗಾಗಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾಟ್ ಸತ್ಯಾಗ್ರಹ ನಡೆದಿತ್ತು. ಇದು ಅಂಬೇಡ್ಕರ್ ಅವರಿಗಿದ್ದ ಹೋರಾಟದ ಕುರಿತಾದ ದೂರದೃಷ್ಟಿಯ ಪ್ರತೀಕವಾಗಿದೆ. 1972 ನಡೆದ ಈ ಸತ್ಯಾಗ್ರಹ ಅಂಬೇಡ್ಕರ್ ಅವರ ಬದುಕಿನ ಮಹತ್ವದ ಘಟನೆಗಳಲ್ಲೊಂದು. ಕೆಲಸದ ಅವಧಿಯನ್ನು 8 ಗಂಟೆಗಿಳಿಸಿದ ಅಂಬೇಡ್ಕರ್. ನಮ್ಮ ದೇಶದಲ್ಲಿ 1942 ಮೊದಲು ಕಾರ್ಮಿಕರ ಕೆಲಸದ ಅವಧಿ 12 ಗಂಟೆಗಳಾಗಿತ್ತು. ಆದರೆ 1942 ನವದೆಹಲಿಯಲ್ಲಿ ನಡೆದ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ನಲ್ಲಿ ಕೆಲಸದ ಅವಧಿಯನ್ನು 12 ಗಂಟೆಯಿಂದ 8 ಗಂಟೆಗಳಿಸಬೇಕು ಎನ್ನುವ ಬೇಡಿಕೆಯನ್ನು ಅಂಬೇಡ್ಕರ್ ಮುಂದಿಟ್ಟರು. ಇದರೊಂದಿಗೆ ಕಾರ್ಮಿಕರ ರಜೆ ಭತ್ಯೆ, ಸಮಾನ ಕೆಲಸ ಸಮಾನ ವೇತನ, ಕಾರ್ಮಿಕರ ವಿಮೆ, ವೈದ್ಯಕೀಯ ರಜೆ ಸೌಲಭ್ಯ ಸೇರಿ ಕಾರ್ಮಿಕರ ಬದುಕಿನ ಸುರಕ್ಷತೆಗಾಗಿ ಅಂಬೇಡ್ಕರ್ 10 ಹಲವು ಕಾರ್ಯಗಳು ಜಾರಿಗೊಳ್ಳಲು ಕಾರಣವಾದರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಪಠ್ಯವಾಗಿ ಅಂಬೇಡ್ಕರ್ ಜೀವನ ಚರಿತ್ರೆ. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯು ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಪಠ್ಯವಾಗಿದೆ. ಅಂಬೇಡ್ಕರ್ ಅವರ 20 ಪುಟಗಳ ಸಂಕ್ಷಿಪ್ತ ಜೀವನ ಕಥನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಪಠ್ಯವಾಗಿರುವುದು ವಿಶೇಷಗಳಲ್ಲಿ ಒಂದು. ಸಂವಿಧಾನದ 370 ವಿಧಿಯನ್ನು ವಿರೋಧಿಸಿದ್ದ ಅಂಬೇಡ್ಕರ್. ಇತ್ತೀಚೆಗೆ ದೇಶದೆಲ್ಲೆಡೆ ಸಾಕಷ್ಟು ಸುದ್ದಿಯಾಗಿದ್ದ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಸಂವಿಧಾನದ 370 ವಿಧಿಯನ್ನು ಖುದ್ದು ಅಂಬೇಡ್ಕರ್ ಅವರೇ ವಿರೋಧಿಸಿದ್ದರು. ದೇಶದ ಐಕ್ಯತೆ ಹಾಗೂ ಸಮಗ್ರತೆಗೆ ಈ ವಿಧಿ ಭಂಗ ತರುತ್ತದೆ ಎನ್ನುವುದು ಅಂಬೇಡ್ಕರ್ ಅವರ ವಾದವಾಗಿತ್ತು. ರಾಷ್ಟ್ರೀಯ ಜಲ ಮತ್ತು ವಿದ್ಯುತ್ ಶಕ್ತಿ ನೀತಿಯ ಬಗ್ಗೆ ಅಂಬೇಡ್ಕರ್ ಅವರಿಗಿದ್ದ ದೂರದೃಷ್ಟಿ. ಬಾಕ್ರಾ, ನಂಗಲ್, ಹಿರಾಕುಡ್ ಸೇರಿದಂತೆ ದೇಶದ ಅಣೆಕಟ್ಟುಗಳನ್ನು ಕಟ್ಟಬೇಕಾದ ಅಗತ್ಯತೆ ಹಾಗೂ ವಿದ್ಯುತ್ ಶಕ್ತಿಯ ಉತ್ಪಾದನೆ ಮತ್ತು ಬಳಕೆಯ ಬಗ್ಗೆ ದೂರದೃಷ್ಟಿಯನ್ನು ಹೊಂದಿದ್ದ ಅಂಬೇಡ್ಕರ್ ಅವರು ದೇಶದ ಪ್ರಮುಖ ಜಲ ಹಾಗೂ ವಿದ್ಯುತ್ ಯೋಜನೆಗಳು ಕಾರ್ಯರೂಪಕ್ಕೆ ಬರಲು ಕಾರಣವಾದರು. ಹಿಂದೂ ಕಾನೂನು ಜಾರಿಗಾಗಿ ಹೋರಾಟ. ಮಹಿಳೆಯರ ಸಶಕ್ತೀಕರಣ ಮತ್ತು ಸಮಾನತೆಗಾಗಿ ಹೋರಾಡುತ್ತಿದ್ದ ಅಂಬೇಡ್ಕರ್ ಅವರು ಇದೇ ಕಾರಣದಿಂದ ಹಿಂದೂ ಕಾನೂನು ಜಾರಿಗಾಗಿ ನಿರಂತರವಾಗಿ ಹೋರಾಟ ನಡೆಸಿದರು. ಸಂಸತ್ತಿನಲ್ಲಿ ಹಿಂದೂ ಕಾಯ್ದೆ ಜಾರಿಗೆ ಅನುಮತಿ ಸಿಗದೇ ಇದ್ದಿದ್ದರಿಂದ ಅವರು ತಮಗೆ ಒಲಿದಿದ್ದ ದೇಶದ ಪ್ರಥಮ ಕಾನೂನು ಸಚಿವ ಪದವಿಗೆ ರಾಜೀನಾಮೆ ನೀಡಿದ್ದರು. ಲಂಡನ್ ಮ್ಯೂಸಿಯಂನಲ್ಲಿ ಅಂಬೇಡ್ಕರ್ ಪ್ರತಿಮೆ. ಜಗತ್ತಿನ ಪ್ರಸಿದ್ಧ ಲಂಡನ್ ಮ್ಯೂಸಿಯಂನಲ್ಲಿ ಕಾರ್ಲ್ ಮಾರ್ಕ್ಸ್ ಪ್ರತಿಮೆಯ ಪಕ್ಕದಲ್ಲೇ ಅಂಬೇಡ್ಕರ್ ಅವರ ಪ್ರತಿಮೆಯೂ ಕೂಡ ಇದೆ. ಈ ಗೌರವ ಪಡೆದ ಏಕೈಕ ಭಾರತೀಯ ಅಂಬೇಡ್ಕರ್. ನಮ್ಮ ಲೈಫ್ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.